Hi guys, Namana Chetan Shetty, New Orissa Kannada Sports Expert YouTube channel. RCB ಆಟಗಾರದು ಇವತ್ತು ಬರ್ತ್ಡೇ ಇದೆ ಯಾ ಪ್ಲೇಯರ್ ಅಂತ ಎನಿ ಗೆಸ್? ಹ್ಯಾಪಿ ಬರ್ತ್ಡೇ ಆಡಮ್ ಜಾಂಪಾ. ಆಡಮ್ ಜಾಂಪಾ ಅವರ ಇವತ್ತು ಬರ್ತ್ಡೇ ಆಗಿದೆ. ಸೂಪರ್ ಅಲ್ವಾ? RCB ಕ್ಯಾಂಪ್ ಅಲ್ಲಿ ಇದ್ದಿದ್ರೆ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಬಹುದಾಗಿತ್ತು. ಆದರೆ ಆಡಮ್ ಜಾಂಪಾ RCB ಕ್ಯಾಂಪ್ ಅಲ್ಲಿ ಇಲ್ಲ. ಏನಕ್ಕೆ ಇಲ್ಲ? ಅವರ ಬರ್ತ್ಡೇ ದಿವಸ ಏನು ಮಾಡ್ತಾ ಇದ್ದಾರೆ ಮತ್ತೆ ಯಾವಾಗ ನಮ್ಮ ಕ್ಯಾಂಪ್ಗೆ ಬರ್ತಾರೆ ಮತ್ತು ನಮ್ಮ ಟೀಮ್ಗೆ ಯಾವಾಗಿಂದ ಬರ್ತಾರೆ ಮತ್ತು ಯಾವಾಗಲಿಂದ ಪ್ರಾಕ್ಟೀಸ್ ಸೆಷನ್ನ ಶುರು ಮಾಡ್ತಾರೆ ನಮ್ಮ ಆಡಮ್ ಜಾಂಪಾ? AB de Villiers, ವಿರಾಟ್ ಕೊಹ್ಲಿ ಮತ್ತು ಎಲ್ಲ ಫಾರಿನ್ ಪ್ಲೇಯರ್ಸ್ಗಳು ಇದೇ ವಾರದಲ್ಲಿ ಬರ್ತಾ ಇದ್ದಾರೆ. ಆದರೆ ಆಡಮ್ ಜಾಂಪಾ ಅವರು ಯಾವಾಗ ಬರ್ತಾರೆ ಅಂತ ನಿಮಗೆ ಪ್ರಶ್ನೆ ಇದೆ. ಮೊದಲಿದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಆಡಮ್ ಜಾಂಪಾ ಅವರಿಗೆ. ಅವರು ಏನಕ್ಕಪ್ಪ ಬರ್ತಾ ಇಲ್ಲ ನೋಡಿದರೆ ಅವರ ಗರ್ಲ್ ಫ್ರೆಂಡ್ ಜೊತೆ ಇದೇ ವಾರದಲ್ಲಿ ಮದುವೆ ಆಗ್ತಿದ್ದಾರೆ. ಮದುವೆ ಎಲ್ಲ ಮುಗಿಸ್ಕೊಂಡು ವೆಡ್ಡಿಂಗ್ ಎಲ್ಲ ಮುಗಿಸ್ಕೊಂಡು ಆಡಮ್ ಜಾಂಪಾ ಆದಷ್ಟು ಬೇಗ RCB ಕ್ಯಾಂಪ್ಗೆ ಬರ್ತಾ ಇದ್ದಾರೆ. ಅವರ ಬರ್ತ್ಡೇ ಇದೆ, ಅವರಿಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋಗಳನ್ನ ಮಾಡಿ ಒಂದು ಸರ್ಪ್ರೈಸ್ನ ಕೊಡೋಣ ಆಡಮ್ ಜಾಂಪಾ ನಮ್ಮ ಕಡೆಯಿಂದ ಮತ್ತು ನಮ್ಮ ತಂಡದ ವತಿಯಿಂದ. ಸೂಪರ್ ಆಗಿದೆ ಆಡಮ್ ಜಾಂಪಾ ಅವರ ಬರ್ತ್ಡೇ ಇವತ್ತು. ಮಿಸ್ ಮಾಡ್ಕೊತಾರೆ RCBನ, ಆದರೆ ಪರವಾಗಿಲ್ಲ, RCBಗೆ ಆದಷ್ಟು ಬೇಗ ಬರಲಿ. ಯಾವಾಗ ಬರಲಿ ಆಡಮ್ ಜಾಂಪಾ ಅಂದರೆ ಯಾವಾಗ ಬರ್ತಾರೆ ಬರಲಿ ಅಲ್ಲ, ಯಾವಾಗ ಬರ್ತ್ಡೇ ರಿಪೋರ್ಟ್ಗಳ ಪ್ರಕಾರ ನೋಡೋದಾದರೆ ಆಡಮ್ ಜಾಂಪಾ ಅವರು April 2nd week ಬರ್ತಾರೆ. RCBಗೆ ಪಕ್ಕ ಬರೋದು ಕನ್ಫರ್ಮ್ ಆಗಿದೆ, ಬರಲೇಬೇಕು. ಚೆನ್ನೈ ಪಿಚ್ಚಲ್ಲಿ ಇದ್ದಿದ್ರೆ ಆಡಮ್ ಜಾಂಪಾ ತುಂಬಾ ಎಫೆಕ್ಟಿವ್ ಆಗ್ತಾಯಿದ್ರು. ಆದರೆ ಏನು ಮಾಡೋಕ್ಕಾಗುತ್ತೆ, ಆಡಮ್ ಜಾಂಪಾ ಅವರ ಮದುವೆ ಫಿಕ್ಸ್ ಆಗಿದೆ. ಪರವಾಗಿಲ್ಲ, ಮದುವೆ ಲೇಟಾಗಿ ಮಾಡ್ಕೊಳ್ಳಿ ಅಂದರೆ ಆಡಮ್ ಜಾಂಪಾ ಅವರು ಕೇಳ್ತಿಲ್ಲ. ಮದುವೆ ಮಾಡ್ಕೊಂಡು IPL ಆಡೋಕ್ಕೆ ಬರ್ತೀರಿ ನಮ್ಮ ಫಿಯಾನ್ಸಿ ಜೊತೆ ಅಂತ ಅಂದರು. ಸರಿ ಆಯಿತು ಅಂತ RCB ಮ್ಯಾನೇಜ್ಮೆಂಟ್ ಅಂದರು. ಆಡಮ್ ಜಾಂಪಾ ನಮ್ಮ ಟೀಮ್ಗೆ ತುಂಬಾ ಸ್ಟ್ರಾಂಗ್ ಆಗ್ತಾರೆ. ಇಫ್ ಎನಿ ಕೇಸ್ ಅದನ್ನು ಫಾರಿನ್ ಬೌಲರ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಥವಾ ಇಂಡಿಯನ್ ಬೌಲರ್ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದರೆ ಆಡಮ್ ಜಾಂಪಾಗೆ ಚಾನ್ಸ್ ಸಿಗುತ್ತೆ. ಪ್ಲೇಯಿಂಗ್ ಲೆವೆನಲ್ಲಿ ಸಿಗೋದು ಡೌಟು. ಆದರೂ ಆಡಮ್ ಜಾಂಪಾ ನಮ್ಮ ಟೀಮಿನ ಒಂದು ಸ್ಟ್ರೆಂತ್ ಬೌಲರ್ ಆಗಿದ್ದಾರೆ. ಆಸ್ಟ್ರೇಲಿಯಾಗೆ ಹೇಗೆ ಬೌಲಿಂಗ್ನ ಮಾಡ್ತಾರೋ ಅದೇ ಥರ ನಮ್ಮ RCB ಟೀಮ್ಗೂ ಬೌಲಿಂಗ್ ಮಾಡ್ತಾರೆ. ಇವರು 6 ವಿಕೆಟ್ನ ಒಂದೇ ಮ್ಯಾಚಲ್ಲಿ ಕವಳಿಸಿದ್ದಾರೆ ನಮ್ಮ ಆಡಮ್ ಜಾಂಪಾ ಅವರು. ಮತ್ತು ಪ್ರತಿ ಎಲ್ಲ RCB ಪ್ಲೇಯರ್ಗಳು ಕೂಡ ಸೂಪರ್ ಆಗಿ ಪ್ರಾಕ್ಟೀಸ್ ಸೆಷನ್ಗೆ ಬರ್ತಿದ್ದಾರೆ. ಸದ್ಯಕ್ಕೆ ಆಡಮ್ ಜಾಂಪಾ ಅವರ ಬರ್ತ್ಡೇ ಆಗಿದೆ ಮತ್ತು ಅವರು ಇದೇ ವಾರದಲ್ಲಿ ವೆಡ್ಡಿಂಗ್ ಆಗ್ತಾ ಇರೋ ಕಾರಣಗಳಿಂದ ಅವರು IPLಗೆ ಅಥವಾ IPL 2021ಗೆ ಫಸ್ಟ್ ವೀಕ್ IPL ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ವೀಕ್ RCB ತಂಡದಲ್ಲಿ ಫೀಚರ್ ಆಗ್ತಾರೆ ಅಂತ ಒಂದು ರಿಪೋರ್ಟ್ಗಳು ಬರ್ತಿದೆ. ನಾಳೆಯಿಂದ ನಮ್ಮ ಕಿಂಗ್ ಕೊಹ್ಲಿ ಕೂಡ RCB ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ನೋಡಬಹುದು. ನೀವಿನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಆಗಿಲ್ಲ ಅಂದರೆ ಬೇಗ ಜಾಯ್ನ್ ಆಗಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಯಾವತ್ತೂ ನಿಮಗೆ ಲಭ್ಯವಿರುತ್ತದೆ. ಬೇಗ ಜನದಲ್ಲಿ ನನ್ನ ಕಡೆಯಿಂದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸಿಗ್ತಾ ಇರುತ್ತೆ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಂದಿಗೂ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಪ್ಪ. ಲೈಕ್ ಶೇರು ಕಮೆಂಟ್ ಮಾಡ್ತಾ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗೂ ಇದೇ ಥರ ಸಪೋರ್ಟ್ ನೀಡಿ.